ಬಹುನಿರೀಕ್ಷಿತ ಅವತಾರ್ 2 ಸಿನಿಮಾ ತೆರೆ ಕಾಣಲು ಸಜ್ಜಾಗಿದೆ ಜಗತ್ತಿನ ಹಲವು ಭಾಷೆಗಳಿಗೆ ಡಬ್ ಆಗಿ ಈ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಸಾವಿರಾರು ಕೋಟಿ ರೂಪಾಯಿ ಬಜೆಟ್ ನಲ್ಲಿ ನಿರ್ಮಾಣ ಆಗಿರುವ ಈ ಸಿನಿಮಾದ ಬಗ್ಗೆ ಇಡೀ ಪ್ರಪಂಚದ ಸಿನಿಪ್ರಿಯರು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಆದರೆ ಕನ್ನಡಿಗರಿಗೆ ಮಾತ್ರ ನಿರಾಸೆ ಆಗಿತ್ತು ಅವತಾರ್ 2 ಚಿತ್ರದ ಕನ್ನಡ ವರ್ಷನ್ ರಿಲೀಸ್ ಮಾಡುವ ನಿರ್ಧಾರದಿಂದ ನಿರ್ಮಾಪಕರು ಹಿಂದೆ ಸರಿದಿದ್ದರು ಅದಕ್ಕಾಗಿ ಕನ್ನಡಿಗರು ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತಪಡಿಸಿದರು ಆದರೆ ಈಗ ಕನ್ನಡ ಪ್ರೇಕ್ಷಕರ ಒತ್ತಾಯಕ್ಕೆ ಅವತಾರ್ 2 ನಿರ್ಮಾಪಕರು ಮಣಿದಿದ್ದಾರೆ ಕನ್ನಡದಲ್ಲೂ ಈ ಸಿನಿಮಾವನ್ನು ರಿಲೀಸ್ ಮಾಡೋದಾಗಿ ತಿಳಿಸಿದ್ದಾರೆ ಕನ್ನಡ ವರ್ಷನ್ ಟ್ರೈಲರ್ ಹಂಚಿಕೊಳ್ಳುವ ಮೂಲಕ ಈ ವಿಚಾರವನ್ನು ಖಚಿತಪಡಿಸಿದ್ದಾರೆ ಕನ್ನಡದಲ್ಲಿ ಅವತಾರ್ 2 ರಿಲೀಸ್ ಮಾಡಬೇಕು ಅನ್ನೋ ಪ್ಲಾನ್ ಆರಂಭದಲ್ಲಿ ಇತ್ತು ಅದಕ್ಕಾಗಿ ಒಂದು ಚಿಕ್ಕ ಟೀಸರ್ ಅನ್ನ ಕನ್ನಡ ವರ್ಷನ್ ನಲ್ಲಿ ರಿಲೀಸ್ ಮಾಡಲಾಗಿತ್ತು ಆದರೆ ಟ್ರೈಲರ್ ಬಿಡುಗಡೆ ಸಮಯದಲ್ಲಿ ನಿರ್ಮಾಪಕರ ಮನಸ್ಸು ಬದಲಾಯಿತು ಕೇವಲ ಇಂಗ್ಲಿಷ್ ಹಿಂದಿ ಮಲಯಾಳಂ ತಮಿಳು ಮತ್ತು ತೆಲುಗಿನಲ್ಲಿ ಟ್ರೈಲರ್ ಬಿಡುಗಡೆ ಮಾಡಿ ಕೈ ತೊಳೆದುಕೊಳ್ಳಾಯಿತು ಆಗ ಕನ್ನಡಿಗರಿಂದ ಭಾರೀ ಆಕ್ರೋಶ ಎದುರಿಸಬೇಕಾಯಿತು ಕನ್ನಡಿಗರು ಮೂಲ ಭಾಷೆಯಲ್ಲಿಯೇ ಎಲ್ಲಾ ಸಿನಿಮಾವನ್ನ ನೋಡ್ತಾರೆ ಅನ್ನೋ ವಾದ ಇದೆ ಅಂದ್ರೆ ಯಾವುದೇ ಸಿನಿಮಾ ಬಂದರೂ ಹಿಂದಿ ಸಿನಿಮಾವನ್ನು ಹಿಂದಿಯಲ್ಲೇ ನೋಡಬೇಕು ತಮಿಳು ಸಿನಿಮಾವನ್ನು ತಮಿಳಲ್ಲೇ ನೋಡಬೇಕು ಆವಾಗ ಮಾತ್ರ ಸಿನಿಮಾ ನೋಡಿದಂಗೆ ಆಗುತ್ತೆ ಡಬ್ ಮಾಡಿದ್ರೆ ಚೆನ್ನಾಗಿರಲ್ಲ ಅನ್ನುವಂಥ ಮಾತುಗಳು ಹಿಂದೆ ಕೇಳಿ ಬಂದಿತ್ತು ಈಗಲೂ ಕೂಡ ಹೆಚ್ಚಾಗಿ ಒರಿಜಿನಲ್ ಭಾಷೆಯಲ್ಲೇ ಸಿನಿಮಾ ಕನ್ನಡಿಗರು ನೋಡ್ತಾರೆ ಅನ್ನುವಂತಹ ವಾದ ಕೂಡ ಇದೆ ಹಾಗಾಗಿ ಡಬ್ ಮಾಡೋದ್ರಿಂದ ಸ್ವಲ್ಪ ಹಿಂದೆ ಸರಿದಿದ್ರು ತಮ್ಮ ಚಿತ್ರವನ್ನು ಕನ್ನಡಕ್ಕೆ ಡಬ್ ಮಾಡೋದಿಲ್ಲ ಮಾರ್ಕೆಟ್ ದೃಷ್ಟಿಯಿಂದ ಅವತಾರ್ 2 ಚಿತ್ರದ ನಿರ್ಮಾಪಕರು ಕೂಡ ಹಾಗೆ ಮಾಡಿದರೆ ಅದು ಕನ್ನಡದ ಪ್ರೇಕ್ಷಕರಿಗೆ ತೋರಿದ ಅಗೌರವ ಆಗುತ್ತೆ ಅಂತ ಅನೇಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಕನ್ನಡಿಗರಿಂದ ತೀವ್ರ ಆಕ್ರೋಶ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಅವತಾರ್ 2 ಚಿತ್ರದ ನಿರ್ಮಾಣ ಸಂಸ್ಥೆಯಾದ 20th ಸೆಂಚುರಿ ಸ್ಟುಡಿಯೋಸ್ ಈಗ ಕನ್ನಡದಲ್ಲೂ ಕೂಡ ಸಿನಿಮಾ ಬಿಡುಗಡೆ ಮಾಡೋದಕ್ಕೆ ಮುಂದಾಗಿದೆ ಡಿಸೆಂಬರ್ 16ರಂದು ಈ ಸಿನಿಮಾದ ಕನ್ನಡ ವರ್ಷನ್ ಕೂಡ ರಿಲೀಸ್ ಆಗಲಿದೆ ಯೂಟ್ಯೂಬ್ನಲ್ಲಿ ಕನ್ನಡ ಟ್ರೈಲರ್ ನೋಡಿದ ಪ್ರೇಕ್ಷಕರು ನಿರ್ಮಾಣ ಸಂಸ್ಥೆಗೆ ಧನ್ಯವಾದವನ್ನು ತಿಳಿಸುತ್ತಿದ್ದಾರೆ ಈ ಚಿತ್ರಕ್ಕೆ ಖ್ಯಾತ ನಿರ್ದೇಶಕ ಜೇಮ್ಸ್ ಕ್ಯಾಮರನ್ ಆಕ್ಷನ್ ಕಟ್ ಹೇಳಿದ್ದಾರೆ 2,000 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಈ ಸಿನಿಮಾ ನಿರ್ಮಾಣ ಆಗಿದೆ ಬಾಕ್ಸ್ ಆಫೀಸ್ನಲ್ಲಿ ಎಷ್ಟು ಕಲೆಕ್ಷನ್ ಆಗಲಿದೆ ಅನ್ನೋದನ್ನು ತಿಳಿಯುವ ಕೌತುಕ ನಿರ್ಮಾಣ ಆಗಿದೆ ಕನ್ನಡಿಗರಿಂದ ತೀವ್ರ ಆಕ್ರೋಶ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಅವತಾರ್ 2 ಚಿತ್ರದ ನಿರ್ಮಾಪಕರು ಈಗ ಕನ್ನಡದಲ್ಲೂ ಸಿನಿಮಾ ಬಿಡುಗಡೆ ಮಾಡಲು ಮುಂದಾಗಿದ್ದಾರೆ ಡಿಸೆಂಬರ್ 16ನೇ ತಾರೀಕು ಈ ಚಿತ್ರ ರಿಲೀಸ್ ಆಗಲಿದೆ ಹಾಲಿವುಡ್ ಸಿನಿಮಾಗಳಿಗೆ ವಿಶ್ವದಾದ್ಯಂತ ಬಹಳ ದೊಡ್ಡ ಮಾರುಕಟ್ಟೆ ಇದೆ ಅದ್ದೂರಿ ಬಜೆಟ್ನಲ್ಲಿ ಮೂಡಿಬರುವ ಇಂಗ್ಲಿಷ್ ಸಿನಿಮಾಗಳನ್ನು ಪ್ರಪಂಚದಾದ್ಯಂತ ಇರುವ ಪ್ರೇಕ್ಷಕರು ಇಷ್ಟಪಡ್ತಾರೆ ಈಗ ಅವತಾರ್ 2 ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ ಡಿಸೆಂಬರ್ 16ನೇ ತಾರೀಕು ಪ್ರಪಂಚದ ಸಾವಿರಾರು ಚಿತ್ರಮಂದಿರಗಳಲ್ಲಿ ಈ ಚಿತ್ರ ಅಬ್ಬರಿಸಲಿದೆ ಗಲ್ಲಾಪೆಟ್ಟಿಗೆಯಲ್ಲಿ ಈ ಸಿನಿಮಾ ಹೊಸ ದಾಖಲೆ ಬರೆಯೋದು ಖಚಿತ ಅನ್ನೋದಕ್ಕೆ ಸೂಚನೆ ಕೂಡ ಸಿಗ್ತಾ ಇದೆ 24 ದಿನಗಳ ಮುನ್ನವೇ ಅವತಾರ್ 2 ಚಿತ್ರದ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿದೆ ಬೆಂಗಳೂರು ಮುಂಬೈ ಸೇರಿದಂತೆ ಭಾರತದ ಹಲವು ನಗರಗಳಲ್ಲಿ ವೇಗವಾಗಿ ಎಲ್ಲ ಟಿಕೆಟ್ಗಳು ಕೂಡ ಸೋಲ್ಡ್ ಔಟ್ ಆಗ್ತಾ ಇವೆ ಖ್ಯಾತ ನಿರ್ದೇಶಕ ಜೇಮ್ಸ್ ಕ್ಯಾಮರಾನ್ ಅವರು ಅವತಾರ್ 2 ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಅವರ ಮೇಲೆ ಪ್ರೇಕ್ಷಕರಿಗೆ ಸಿಕ್ಕಾಪಟ್ಟೆ ಭರವಸೆ ಇದೆ 13 ವರ್ಷಗಳ ಹಿಂದೆ ಅವತಾರ್ ಚಿತ್ರ ತೆರೆ ಕಂಡು ದಾಖಲೆ ಬರೆದಿತ್ತು ಬಳಿಕ ಆ ಚಿತ್ರಕ್ಕೆ ಸೀಕ್ವೆಲ್ ಅನೌನ್ಸ್ ಆಯಿತು ಆಗ ಅವತಾರ್ 2 ಚಿತ್ರವನ್ನು ನೋಡುವ ಸಮಯ ಹತ್ತಿರವಾಗ್ತಾ ಇದೆ ಈ ಸಿನಿಮಾ ಮೇಲೆ ಜನರಿಗೆ ಎಷ್ಟು ನಿರೀಕ್ಷೆ ಇದೆ ಅನ್ನೋದಕ್ಕೆ ಟಿಕೆಟ್ ಬುಕ್ಕಿಂಗ್ ಆಗ್ತಾ ಇರೋದೇ ಸಾಕ್ಷಿಯಾಗಿದೆ ಪ್ರಪಂಚದ ಹಲವು ಭಾಷೆಗಳಿಗೆ ಡಬ್ ಆಗಿ ಅವತಾರ್ 2 ತೆರೆ ಕಾಣ್ತಾ ಇದೆ ಭಾರತದಲ್ಲಿ ಹಿಂದಿ ಇಂಗ್ಲಿಷ್ ಕನ್ನಡ ಮಲಯಾಳಂ ತಮಿಳು ಹಾಗೂ ತೆಲುಗಿನಲ್ಲಿ ಈ ಚಿತ್ರ ರಿಲೀಸ್ ಆಗಲಿದೆ ಕನ್ನಡದಲ್ಲಿ ರಿಲೀಸ್ ಮಾಡಲು ನಿರ್ಮಾಣ ಸಂಸ್ಥೆಯನ್ನು ಹಿಂದೇಟು ಹಾಕಿತ್ತು ಆದರೆ ಕರ್ನಾಟಕದಲ್ಲಿನ ಕನ್ನಡ ಪ್ರೇಕ್ಷಕರು ಬಹಳ ಕಟು ಟೀಕೆಯನ್ನು ವ್ಯಕ್ತಪಡಿಸಿದರು ಇದಾದ ನಂತರ ಕನ್ನಡದಲ್ಲೂ ಕೂಡ ಈಗ ಬಿಡುಗಡೆ ಆಗ್ತಾ ಇದೆ ಕನ್ನಡಿಗರಿಗೆ ಬಹಳ ಖುಷಿಯನ್ನು ತಂದಿದೆ 3D ಐಮ್ಯಾಕ್ಸ್ 3D 4DX ಮುಂತಾದ ವರ್ಷನ್ಗಳಲ್ಲಿ ಅವತಾರ್ 2 ಪ್ರದರ್ಶನ ಆಗ್ತಾ ಇದೆ ಅತ್ಯಾಧುನಿಕ ಗ್ರಾಫಿಕ್ಸ್ ತಂತ್ರಜ್ಞಾನವನ್ನು ಸಮರ್ಥವಾಗಿ ಉಪಯೋಗಿಸಿಕೊಳ್ಳುವಲ್ಲಿ ಫೇಮಸ್ ಆದವರು ಜೇಮ್ಸ್ ಕ್ಯಾಮರಾನ್ ದಶಕಗಳ ಹಿಂದೆ ಅವರು ದೊಡ್ಡ ಪರದೆಯಲ್ಲಿ ಜಾದು ಮಾಡಿದರು ಈಗ ಅವರು ಪ್ರೇಕ್ಷಕರ ಎದುರು ಹೊಸ ಲೋಕವನ್ನೇ ತೆರೆದಿಡುವುದಕ್ಕೆ ಸಜ್ಜಾಗಿದ್ದಾರೆ ಈಗಾಗಲೇ ಬಿಡುಗಡೆ ಆಗಿರುವಂಥ ಟೀಸರ್ ಮತ್ತು ಟ್ರೈಲರ್ ಬಹಳ ಗಮನ ಸೆಳೀತಾ ಇದೆ ಫೈನಲ್ ಟ್ರೈಲರ್ ಕೂಡ ಇತ್ತೀಚೆಗೆ ಬಿಡುಗಡೆಯಾಗಿದೆ ಸಿನಿಮಾ ಮೇಲಿನ ಕೌತುಕವನ್ನು ಹೆಚ್ಚಿಸಿದೆ 13 ವರ್ಷಗಳ ಹಿಂದೆ ಆ ಮಟ್ಟಕ್ಕೆ ಮಾಡಿದಂತಹ ಕ್ಯಾಮರಾನ್ ಅವರು ಈಗ ಮತ್ತಷ್ಟು ಅತ್ಯಾಧುನಿಕ ತಂತ್ರಜ್ಞಾನಗಳು ಬಂದ ಹಿನ್ನೆಲೆಯಲ್ಲಿ ಈಗ ಈ ಸಿನಿಮಾವನ್ನು
ಯಾವ ರೀತಿಯಾಗಿ ತಂತ್ರಜ್ಞಾನ ಬಳಸಿಕೊಂಡು ತೆರೆ ಮೇಲೆ ತರ್ತಾ ಇದ್ದಾರೆ ಅನ್ನುವಂಥ ಕುತೂಹಲ ಇಡೀ ಪ್ರಪಂಚದಾದ್ಯಂತ ಇರುವ ಜನರಿಗೆ ಕೌತುಕವಾಗಿ ಕಾಡ್ತಾ ಇದೆ. 24 ದಿನಗಳಿಗೂ ಮುನ್ನವೇ ಅವತಾರ್ ಟೂ ಚಿತ್ರದ ಅಡ್ವಾನ್ಸ್ ಬುಕ್ಕಿಂಗ್ ಕೂಡ ಓಪನ್ ಆಗಿದೆ. ಬೆಂಗಳೂರಿನ ಹಲವು ಚಿತ್ರಮಂದಿರಗಳಲ್ಲಿ ಪರದೆಗಳಲ್ಲಿ ಈಗಾಗಲೇ ಟಿಕೆಟ್ ಸೋಲ್ಡ್ ಔಟ್ ಕೂಡ ಆಗಿದೆ. ನೀವು ಕೂಡ ನೋಡಬೇಕು ಅಂತಿದ್ರೆ ಅವತಾರ್ ಟೂ ಸಿನಿಮಾವನ್ನು ಆದಷ್ಟು ಬೇಗ ಟಿಕೆಟನ್ನು ಬುಕ್ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.